ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಸೊ ನಿನ್ನೆ ರಾತ್ರಿ ಸಾರ್ಟ್ ಆಫ್ ಗುಡ್ ಸ್ಲೀಪ್ ಆತ, ಮಸ್ತ್ ಅಂದ್ರೆ ನಿದ್ದಿ ಬಂದಿದ್ದು ಹತ್ತಿದ್ ಗೊತ್ತಾಗಿಲ್ಲ. ಫಸ್ಟ್ ಸ್ಟಾರ್ಟಿಂಗ್ ಸೆಕೆ ಆತು, ಆಮೇಲೆ ನಿದ್ದಿ ಮಕ್ಕೊಂಡ ಮ್ಯಾಗ ಅಂತೂ ಏನು ಗೊತ್ತಾಗಿಲ್ಲ. ಕಂಫರ್ಟಬಲ್ ಇತ್ತು ಬಟ್ ಸ್ವಲ್ಪ ಸೆಕೆ ಆಗತ್ತೆ, ವೆಂಟಿಲೇಷನ್ ಇದೆಯಲ್ಲ ಯಾಕಂದ್ರೆ ಇದು ಔಟರ್ ಲೇಯರ್ ಹಾಕಿದ್ವಲ್ಲ, ಇದು ಇಂಪಾರ್ಟೆಂಟ್ ಅದ್ರ ಸಂಬಂಧ. ಮತ್ತೆ ಎಲ್ಲ ಮಾರ್ನಿಂಗ್ ತೋರಿಸ್ತೀನಿ ಅಂತ ನೋಡ್ರಿ ಈಗ. ಮಾರ್ನಿಂಗ್ 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 ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್. ಸೊ ಈಗ ಸ್ವಲ್ಪ ಡ್ರೋನ್ಗಿನ ಹರಿಸ್ತೇವೆ, ಸಿನಿಮ್ಯಾಟಿಕ್ ಸಿನಿಮ್ಯಾಟಿಕ್ ತೊಗೊಂತೀವಿ, ಪ್ಯಾಕಿಂಗ್ ಮಾಡ್ಕೊಂಡೇವಿ, ಪ್ಯಾಕಿಂಗ್ ಆಲ್ಮೋಸ್ಟ್ ಸಾರ್ಟ್ ಆಫ್ ಆಗೈತೆ ಈಗ. ಫೋಟೋ ಗಿಟೋಸ್ ತಕೊಂಡು ಏನೇನು ಹಾಕಿ ದೆನ್ ವಿಲ್ ಪ್ರೊಸೀಡ್. ಒಂದು ರೀತಿ ಚಲೋ ಎಕ್ಸ್ಪೀರಿಯನ್ಸ್ ಇತ್ತು ನೇಚರ್ ಒಳಗೆ, ನೆಟ್ವರ್ಕ್ ಇಲ್ಲ, ಏನು ಮೆಸೇಜ್ ಇಲ್ಲ, ಕಾಲ್ ಇಲ್ಲ, ಅದು ಭಾಳ ಅಂದ್ರೆ ಭಾಳ ಚಲೋ ಆಗ್ತದೆ. ಬರ್ತೀನಿ ರೀ. ಹೆಂಗಿತ್ತು ಮಸ್ತ್ ಇತ್ತು ನೋಡಪ್ಪ ಎಕ್ಸ್ಪೀರಿಯನ್ಸ್. ಪ್ಲೇಸ್ ಮಾತ್ರ 10 out of 10, ಫುಲ್ ಪೀಸ್ ಐತಿ, ಆರಾಮಾಗಿ ಶಾಂತ ಐತಿ, ಏನ್ ಸೌಂಡ್ ಇಲ್ಲ ಏನಿಲ್ಲ, ಬರೀ ಗುಬ್ಬಿ ಪಕ್ಷಿಗಳದಷ್ಟ ಅದಾವ. ಮಸ್ತ್ ನೇಚರ್ ಎಂಜಾಯ್ ಮಾಡ್ಬೋದು. ಅಳಿ ಬರ್ತದೆ ಅನ್ಕೊಂಡಿದ್ದೀವಿ ನಿನ್ನೆ, ಬಟ್ ಸ್ವಲ್ಪ ಮಿಂಚಾಗತ್ತಿತ್ತು, ಬಹಳ ಮಿಂಚಾಗತ್ತಿತ್ತು, ಕ್ಲಿಯರ್ ಐತಿ ಈಗ ಆಲ್ಮೋಸ್ಟ್. ಮಾರ್ನಿಂಗ್ ಎಲ್ಲ ಸಾಕಿ ಮಾಡ್ಕೋಬೇಕಂತ ಅನ್ಕೊಂಡಿದ್ವಿ, ಬಟ್ ಈಗ ಅವೆಲ್ಲ ಬಾಂಡೆ ತೊಳಿಬೇಕು, ತೊಳ್ಯಾಕ ನಾವೇನು ತೊಗೊಂಡ ಬಂದಿಲ್ಲ. ಸೊ ಹಂಗ ತೊಳೆದು ಮತ್ ಮಾಡೋದು ಪಾಯಿಂಟ್ಲೆಸ್ ಹಾಕಿದ್ರೆ ಹೋಲ್ಡ್ ಮಾಡಿಟ್ಟು. ನೆಕ್ಸ್ಟ್ ಟೈಮ್ ಈಗ ಗೊತ್ತಾಗ್ಬಿಟ್ಟಿತ್ತು ನಮ್ಗೆ ಪ್ರಾಪರ್ ಏನೇನು ಮಾಡ್ಬೇಕು ಏನಿಲ್ಲ ಅಂತೇಳಿ. ಸೊ ಈಗ ಪ್ಲಾನ್ ಮಾಡಿ ಏನೇನು ತೊಗೊಂಬರ್ಬೇಕು ಏನಿಲ್ಲ ಎಲ್ಲ ಸಾಮಾನು ಫ್ರೀ ಪ್ರಿಕಾಷನ್ಸ್ ತೊಗೊಂಬರ್ತೇವೆ. ಆದ್ರೂ ಮಸ್ತ್ ಐತೆ ಎಕ್ಸ್ಪೀರಿಯನ್ಸ್. ಹಾ ಅಂದ್ರೆ ವ್ಯೂ ಮಸ್ತ್ ಐತಲ್ಲ, ಸ್ವಲ್ಪ ಹಿಂಗ ಐಸೋಲೇಟೆಡ್ ಐತಿ ಪ್ಲೇಸ್, ಎಲ್ಲ ಕೆಳಕೋಬೇಡ್ರಿ, ಇದು ಅನ್ಟಚ್ಡ್ ಪ್ಲೇಸ್ ಐತಿ, ಸ್ವಲ್ಪ ಅನ್ಎಕ್ಸ್ಪ್ಲೋರ್ಡ್ ಐತಿ, ಗೊತ್ತಿಲ್ಲ. ನಾ ಹೇಳಿಂದ ಮತ್ತ ತಪಾಸಿ ಇಲ್ಲಿ ಬಂದ ಎಲ್ಲ ಅವೆಲ್ಲ ಹೋಗದ್ ಬೇಡ. ಈಗ ನಾವ್ ಏನೇನು ಇಟ್ಟಿದ್ವಿಲ್ಲ ಆಲ್ರೆಡಿ ಎಲ್ಲ ಫುಲ್ 90% ಸ್ವಚ್ಛ ಆಗ್ಬಿಟ್ಟೈತಿ. ಈಗ ನಮ್ಮ ಸಾಮಾನ್ ಉಳ್ದಾವ, ನಮ್ಮ ಸಾಮಾನ್ ತೊಗೊಂಡ್ ಹೋಗ್ಬಿಟ್ರೆ ಏನ್ ಇದ್ದಿದ್ ಯಾರು ಬಂದ್ ಹೋಗ್ಲಾರ್ದಂಗ ಐತಿ ಇಲ್ಲಿ. ಅಷ್ಟ್ ಕ್ಲೀನ್ ಇಟ್ಟೇವಿ, ಇಡ್ರೂ ಹರಿಸ್ತೇವಿ ನೋಡ್ರಿ. ಸ್ಪೆಡರ್ ಇತ್ತು, ಸ್ಪೆಡರ್ ಹೊಡೆದೆ ನಾನು, ಇಲ್ಲ ಅಂತಂದ್ರೆ ನಾನು ಸ್ಪೆಡರ್ ಮಾಡ್ಬಿಡ್ತಿದ್ದೆ ಸುಳ್ಳು. ಅದಕ್ಕೆ ಬೇಕು ಅವೆಲ್ಲ ರಿಸ್ಕ್ ಎಲ್ಲ ಬೇಡ, ನಮ್ಮ ಅವೆಲ್ಲ ರೆಸ್ಪಾನ್ಸಿಬಿಲಿಟೀಸ್ ಎಲ್ಲ ಬೇಡ. ಸೊ ಅದಕ್ಕೆ ಪಟ್ನ ಹೊಡೆದ್ಬಿಟ್ಟೆ. ಮಾರ್ನಿಂಗ್ ಸೆಷನ್ ನೋಡ್ರಿಲ್ಲ, ಬಾಂಡೆ ಇದು ತೊಳಾತೀವಿ ನಾವು, ಹಂಗೆ ಹಾಕೊಂಡು ಹೋಗ್ಬೇಕಂತ ಮಾಡಿದ್ವಿ ಬಟ್ ಇಲ್ಲ, ಸ್ವಲ್ಪ ಆಯಿಲ್ ಆಯಿಲ್ ಐತದ, ಬೂದಿ ಬೇಕಲ್ಲ. ಓ ಅಲ್ಲ ಇದು ಹಿಂಗೆ ಇಲ್ಲಿ ಈ ಕಡೆ ಐತಲ್ಲ, ಬೂದಿನ ಹೋಗ್ಲಿಲ್ಲ ಅಂದ್ರೆ ಬುದಿ ಹೊಂಟೈತಿ ಇಲ್ಲ ಒಲಿ ಬಿಡ, ಮನೆಗೆ ಹೋಗಿ ತೊಳೆದ್ರಾತ ಸುಮ್ಮನೆ ಹಿಂಗೆ ತೊಳಿ. ಆಹಾ ಇಷ್ಟು ತಂಪದವು, ನೆಕ್ಸ್ಟ್ ತಂಪದವು.
ಹೆಂಗಾತದ ಹಾ ಬಿಡು 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 ಎಸ್ ಯಪ್ಪ ಹನ್ನು ಏಳು ಹನ್ನೊಂದು ಹತ್ತು ಪಾ ಬರೋದ್ರ ಓಕೆ ಹಂಗೈತೆ ನಾವೈತಾನ ಎಕ್ಸ್ಪೀರಿಯನ್ಸ್ ಸೂಪರ್ ಎಕ್ಸ್ಪೀರಿಯನ್ಸ್ ಮಸ್ತ್ ಇತ್ತು ರೆಡಿ ಪ್ಯಾಕ್ ಎಲ್ಲ ರೆಡಿ ಆಗೈತೆ ಈಗ ಫುಲ್ಲಿ ಲೋಡೆಡ್ ನಾವು ಅಗೇನ್ ಹಾಂ ತಗು ಸಾಕೋದ್ರಾಗ ಸಾಕಾಗ್ಬಿಡ್ತೈತಿ ಎಲ್ಲ ಆರ್ಗನೈಸ್ ಎಲ್ಲಿದೆ ಅಲ್ಲಿ ಇಡಬೇಕಲ್ಲ ಅದೇ ಥರ ಓಕೆ ನೀ ಅಂಟೆ ನಾವು ದೊಡ್ಡದು ಓಪನ್ ಮಾಡಿ ಇಲ್ಲ ಜೈ ಶ್ರೀರಾಮ್ ಅಪ್ಪ ಹರ್ ಹರ್ ಮಹಾದೇವ್ ಹರ್ ಹರ್ ಮಹಾದೇವ್ ಮೊಮೆಂಟಮ್ ಬೇಕಲ್ಲ ಮಾರ ಇದಕ್ಕೆ ಈಗ ಒಟ್ಟು ಎಲ್ಲೂ ನಿಂದಿರಬಾರ್ದು ನಾನು ಅದೇ ಟಾಸ್ಕ್ ನಿಂತೆ ಅಂದರೆ ಲಫಡ ಐತಿ ಓಕೆ 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 ಜೈ ಶ್ರೀರಾಮ್ 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 ಓ ಅಣ್ಣ ಒನ್ನೆಗೇರ ಫುಲ್ ಒನ್ನೆಗೇರ್ ದಿಸ್ ಇಸ್ ಡೇ ಟು ಇದು ನೋಡಿದ್ರಲ್ಲ ಹೆಂಗೈತೆ ಅಂತೇಳಿ ಆಮೇಲೆ ತಾನ ಬರತಾನ ಬಾ 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 ಹೆಂಗಂತ ತಿರ್ ತಿರ್ ಇಲ್ಲಿ ಅಂದ್ರೆ ಬರ್ಲಿಕ್ಕೆ ಇಲ್ಲಿ ನೋಡಿ ಎರಡು ನೋಡ್ರಲ್ಲ ಹೆಂಗ್ ಕಾಣತ್ತಾವ ಚೊಕ್ಕ ಅಂದ್ರೆ ಚೊಕ್ಕ ಕಾಣತ್ತಾವ ಎರಡು ಬೈಕ್ ನೀನ ಬ್ಲಾಗ್ ಹಾಕಿಲ್ಲ ಏನೇ ಇದ್ರದ ಎದ್ರದ ಇವತ್ತು ಹೋಗ್ತೈತಿ ರ್ಯಾಪಿಂಗ್ ಇವತ್ತು ಇವತ್ತು ಓಕೆ ನೋಡ್ರಿ ಬಿಟ್ಟು ಲಾಗ್ ಅವ್ನು ನೀವ ಫುಲ್ ರ್ಯಾಪಿಂಗ್ ಮಾಸ್ಟ್ ಆಗಿದೆ ಆಕಾಶನ ಟಬ್ಬಾಕ್ಸ್ ಒಂದು ಬಿಟ್ಟ ಹೆಲ್ಮೆಟ್ ಒಂದು ಬಿಟ್ಟ ಓಕೆ ಈಗೇನು ಖರ್ಚಿಲ್ಲ ಭಾಳ ಆಗ್ಯಾವ ಈಗ ಓಕೆ ತಡಿಪ್ಪ ಲೊಕೇಶನ್ ಹಾಕ್ಬೋಣ ಅಂತ ಇದು ಬೈ ದ ವೇ ಡೇ ಟೂ ಇದೆ ಸೊ ಇಲ್ಲಿಂದ ನಮ್ದು ನೆಕ್ಸ್ಟ್ ಜರ್ನಿ ಸ್ಟಾರ್ಟ್ ಆಕೈತಿ ಸೊ ಇವತ್ತಿನ ದಿನ ನಾವು ಏನೇನು ಮಾಡ್ತೀವಿ ಏನೇನೆಲ್ಲ ತೋರಿಸ್ತೀವಿ ಅಂತ ಇದು ಸ್ವಲ್ಪ ಸಾರ್ಟ್ ಆಫ್ ಅಡ್ವೆಂಚರಸ್ ಇರ್ತೈತಿ ಸೊ ಸ್ಟೇ ಟ್ಯೂನ್ಡ್ ಆಗಿರ್ರಿ ಆ್ಯಂಡ್ ಇಲ್ಲಿಂದ ನಮ್ಮದು ಸ್ಪಾಟ್ ಏನೈತಲ್ಲ ಒಂದು ಅರೌಂಡ್ 20 kilometers ಇರ್ಬೋದು ಅಂತ ಅನಿಸ್ತೈತಿ 23 kilometers ಹನ್ನೊಂದು ಕಿಲೋಮೀಟ್ರ್ 23 ಹನ್ನೊಂದು ಕಿಲೋಮೀಟರ್ ಅದು ಸೊಂಟಿಕೊಪ್ಪ ಅಂತ ಹಾಕಿನಿ ಎರಡು ಅದಾವ ನೋಡಿ ಯಾವ 23 kilometers ಮಡಿಕೇರಿ ಈಗ ಟೈಮ್ 10:10 ವಾಪಸ್ ಹೊಂಟೇವಿ ಈಗ ಸ್ವಲ್ಪ ಏನಂತಾರ ಸಾರ್ಟ್ ಆಫ್ ಕೂಲ್ ಬ್ರೀಸ್ ಐತಿ ಯಾಕಂದ್ರೆ ಇನ್ನು ಸನ್ ಸೂರ್ಯ ಹೊರಗೆ ಬಂದಾನ ಬಟ್ ಆದ್ರೂ ಏನು ಮಾರ್ನಿಂಗ್ ಮಾರ್ನಿಂಗ್ ಸ್ವಲ್ಪ ಅದ ಕೂಲ್ ಐತಿ ಮ್ಯಾಕ್ಸಿಂದ ಟೆಂಪರೇಚರ್ ಜಾಸ್ತಿ ಹಾಕೊಂತ ಹೋಗ್ತೈತಿ ಸೂರ್ಯ ಅಂತ ಸ್ಟ್ರಾಂಗ್ ಅದಾನ ಗಿಡ ಗಿಡ ಒಳಗದೇವ ಅಂತೇಳಿ ಸ್ವಲ್ಪ ಏನೋ ಕೂಲ್ ಐತಿ ಇವಾಗ ಸರ್ವೈವ್ ಆಗತ್ತೇನ ಈಗೇನಿಲ್ಲ ಇವತ್ತು ಹೋಗಿ ಹೊಸದರ್ಸಿಗೆ ಹೋಗ್ತೀವಿ ಯಾಕಂದ್ರೆ ಇವತ್ತು ಅಮಿತಾನ ಸುಮಲಕಾಂದ್ರೆ ಇಬ್ಬರದು ವರ್ಕ್ ಫ್ರಮ್ ಹೋಮ್ ಐತಿ ಸೊ ಇವತ್ತು ಅವ್ರದ್ದು ವರ್ಕ್ ಐತಿ ನಂದು ವರ್ಕ್ ಐತಿ ಇವತ್ತು ಇಲ್ಲ ಎಲ್ಲರೂ ಸಾಯಂಕಾಲ ಹೋಗಿ ಬರ್ತೇವೆ ಎಲ್ಲಿ ಹೋಗ್ತೀವಿ ಅದನ್ನು ಡಿಸೈಡ್ ಮಾಡ್ಬೇಕು ಬಟ್ ಅಡ್ವೆಂಚರಸ್ ಇರುತ್ತೆ ಸ್ವಲ್ಪ ಮಜಾ ಅಂದ್ರೂ ಬರ್ತೈತಿ ಈಗ ಫಸ್ಟ್ ನಾವು ಇಲ್ಲ ಒಂದು ಬ್ರೇಕ್ಫಾಸ್ಟ್ ಸ್ಪಾಟಿಗೆ ಹುಡುಕ್ಬೇಕು ತಡ್ರಿಪ್ಪ ಇವ್ರು ಬರಲಿ ರೈಟಿಗೆ ಅಣ್ಣ ಕೇಳತ್ತೈತಿ ಹಲೋ ಇಲ್ಲ ಇಂಟರ್ಕಾಮ್ ಡಿಸ್ಕನೆಕ್ಟ್ ಆಗೈತಿ ಹಲೋ ಅಣ್ಣ ರೈಟ್ ತೊಗೋಬೇಕು ಸೊ ಇಲ್ಲಿಂದ ಇನ್ನೊಂದು 19 kilometers ಐತಿ ನಮ್ದು ಸ್ಟೇಗೆ ಸೊ ಒಂದಿನ ಕ್ಯಾಂಪಿಂಗ್ ಎಕ್ಸ್ಪೀರಿಯನ್ಸ್ ಮುಗಿಸ್ಕೊಂಡು ಈ ರೀತಿ ಸ್ಟೇಗೆ ಹೋಗ್ಬೇಕಂತಿತ್ತು ಆತೀಗ ಇಲ್ಲಿ ಬಂದಿವಿ ನಾವು ಮಡಿಕೇರಿಗೆ ಆ್ಯಕ್ಚುಲಿ ಸಿಟಿ ಟೌನ್ ಸೆಂಟರ್ ಇದೆ ಸಿಗ್ನಲ್ ಐತಾನೆ ಏನಿದೆ ಯಪ್ಪ ಸಿಗ್ನಲ್ ಇಲ್ಲ ಇವಾಗ ಪಾರ್ಕಿಂಗ್ ಮಾಡೋದಾನ ಸೀದಾದ್ರೂ ಬಸ್ ಸ್ಟ್ಯಾಂಡ್ ಗಿಸ್ಟ್ಯಾಂಡ್ ಬರ್ತೈತಿ ಇದು ಪೆಟ್ರೋಲ್ ಬಂಕ್ ದಾಟಿಂದ ಅಲ್ಲೊಂದು ಲೆಫ್ಟ್ ತೊಗೊಂಡಿದ್ದು ನಾನೊಂದು ಸ್ಟೇ ಒಳಗಿದ್ದೆ ಇಲ್ಲಂತೂ ನಾನು ಭಾಳ ಸಲ ಬಂದೆ ಏನು ಕನ್ಸ್ಟ್ರಕ್ಷನ್ ಮಾಡತ್ತ ನೋಡ್ರಿ ಸರ್ಕಲ್ಲಿ ಇರ್ಕಲ್ಲಲ್ಲಿ ಲಾಸ್ಟ್ ಟೈಮ್ ಎಲ್ಲ ಬಂದಾಗ ಭಾಳ ಟೆಂಪ್ರೇಚರ್ ಕೂಲ್ ಇತ್ತು ಈ ಸತ ಅದಕ್ಕೆ ಇಷ್ಟಿತ ಆಗಿದೆ ಅಂತ ಆಮೇಲೆ ಟ್ರಾಫಿಕ್ ಭಾಳ ಆಗತ್ತ ಇಲ್ಲಿ ಕಂಪೇರ್ ಟು 2017 ಅಥವಾ 2019 ಒಳಗೂ ಇಲ್ಲಿ ಬಂದಿದ್ದೆ ನಾನು ಫಸ್ಟ್ ತೋಲು ಲಾಂಗ್ ಟ್ರಿಪ್ ಅಂದರೆ 9 ದಿನದ ಟ್ರಿಪ್ ಇತ್ತದೆ ಸೊ ವೆಸ್ಟರ್ನ್ ಘಾಟ್ಸ್ ಫುಲ್ ಕವರ್ ಮಾಡಿಕೊಂಡು ಕೋಸ್ಟಲ್ಲಿಗೆ ಹೋಗಿ ಎಲ್ಲ ಮಾಡ್ಕೊಂಡು ಏನು ಮಾಡಿದೆ ಅವಾಗ ನಂದು ವಾಪಸ್ ಬರೋ ಮುಂದೆ ಲಾಸ್ಟ್ ಡೇ ಆಕ್ಸಿಡೆಂಟ್ ಆಗಿತ್ತು ಅಂದರೆ ಒಂದು ನಾಯಿ ಅಡ್ಡು ಬಂದು ಹೊಡೆದು ಬಿದ್ದು ನಂದು ಸ್ವಲ್ಪ ಲೆಫ್ಟ್ ಲಿಗಮೆಂಟ್ ಏನೋ ಆಗಿತ್ತು ಬಟ್ ನಾನು ಅದನ್ನೆಲ್ಲ
ಎಲ್ಲೂ ರಿವೀಲ್ ಮಾಡಿದ್ದಿಲ್ಲ, ಬಟ್ ಈಗ ಆಲ್ ಫೈನ್. ಅಲ್ಲಿಂದ ಗೋಕರ್ಣ ಹೋಗಿ ನನ್ನ ಫುಲ್ ರೈಡ್ ಮುಗಿಸೋದಿತ್ತು, ನಾನು ನನ್ನ ಫ್ರೆಂಡ್ ಅಲ್ಲಿ ಕೂಡಾತಿದ್ವಿ, ಬಟ್ ಅದು ಆಗಲಿಲ್ಲ. ಅಲ್ಲಿಂದ ಮತ್ತೊಬ್ಬಸ್ ಅದಾಗಿದ್ದ ಸ್ಪಾಟಿಂದ ಮತ್ತು ಸೀದೆ ಹುಬ್ಳಿಗೆ ಹೋದೆ. ನಂದೆಲ್ಲ ಎಕ್ಸ್ರೇ ಮಾಡಿಸ್ಕೊಂಡೆ, ಏನಾಗಿದ್ದಿಲ್ಲ ಪುಣ್ಯ, ಭಾಳ ಅಂದ್ರೆ ಭಾಳ ಪೇನ್ ಆಗತ್ತಿತ್ತು, ಫೋರ್ಸ್ ಇಡಕ್ಕ ಬರತ್ತಿದ್ದಿಲ್ಲ ಲೆಫ್ಟ್ ಆ್ಯಂಕಲ್. ನನ್ನ ಫ್ರೆಂಡ್ ಸೀಮಾ ಅದು ಶೂಸ್ ಕೊಡ್ಸಿದ್ಲು ಓರಾಸೋದ್ದೆ, ಅದರಿಂದನೂ ಏನೋ ಒಂದು ಟೈಪ್ ಆಫ್ ನಂದು ಆ್ಯಂಕಲ್ ಉಳ್ದಂಗೆ ಅವತ್ತಿದ್ದೀನ, ಇಲ್ಲ ಅಂತಂದ್ರೆ ನಂದು ಆ್ಯಂಕಲ್ ಏನೋ ಹಾಕಿತ್ತೆ. ಓಕೆ, ಅದ್ರದ್ದೆಲ್ಲ ಮಾತಾಡೋದು ಬಾಡಿ, ಈಗ ಮುಗಿದೈತಿ. ನಂದು ಅದೇನು ಟ್ರಿಪ್ ಇತ್ತಲ್ಲ 9 ದಿನದ್ದು, ಅದ್ರೊಳಗೆ ನಾ ಭಾಳ ಅಂದ್ರೆ ಭಾಳ ಕಲಿತೆ ನಾನು ಹೆಂಗೆ ಕಾಂಟೆಂಟ್ ಕ್ರಿಯೇಟ್ ಮಾಡಬೇಕು. ಇಟ್ಸ್ ಆಲ್ ಬಿಗಿನರ್ ಸ್ಟೇಜ್, ಸುಮ್ಮನೆ ಬಂಡ ಧೈರ್ಯ ಮಾಡಿ ಹೋಗ್ಬಿಟ್ಟಿದ್ದೆ, ಏನು ಅಂತ ಪರಿ ಪ್ಲ್ಯಾನ್ ಇದ್ದಿದ್ದಿಲ್ಲ. ಬಟ್ ಡೇ ಒನ್ ನೈಟ್ ಒನ್ ಅಂತೆಲ್ಲ ಆ ರೀತಿ ನಾ ಐಟನರೀಸ್ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದೆ, ಬಟ್ ಸ್ಟೇಜ್ ಏನು ಗೊತ್ತಿದ್ದಿಲ್ಲ ಹೆಂಗೆಂಗೋ ಮಾಡಿ, ಬಟ್ ಕಡಿಮೆ ರೊಕ್ಕದಾಗ ಹೆಂಗೋ ಸರ್ವ ಆಗಿ ಹೆಂಗ ಮಾಡಿ, ಅವಾಗ ನಮ್ಮ ಕಡೆ ಅಷ್ಟು ರೊಕ್ಕ ಇರ್ತಿದ್ದಿಲ್ಲ, ಹಂಗೆಂಗೋ ಕೂಡಿಸಿ ಮಾಡಿದ್ದೆ ಫಸ್ಟ್ ಟ್ರಿಪ್ ಅದು. ನಂಗೆ ಟ್ರಿಪ್ಸ್ ಮಾಡ್ಕೊತೋದೆ. ಸೊ ವಿ ಆರ್ ಹಿಯರ್ ರೈಟ್ ನಾವು. ಸೊ ನಿಮ್ದು ಎಲ್ಲರದು ಸಪೋರ್ಟ್ ಐತೆ ಅದರೊಳಗೆ, ನಂದು ಏನು ಇಲ್ಲೇ ಇಲ್ಲದ್ರೆ ಹೇಳ್ಬೇಕಂದ್ರೆ, ನೀವು ನೋಡಿದ್ದಕ್ಕೆ, ನೀವು ಪ್ರೋತ್ಸಾಹಿಸಿದ್ದಕ್ಕೆ, ನೀವು ಲೈಕ್ ಮಾಡಿದ್ದಕ್ಕಷ್ಟೇ ಇಲ್ಲಿ ತನಕ ಮುಟ್ಟೇನಿ. ಹಿಂಗೆ ಖುಷಿ ಆಕೈತಿ. ಮತ್ತೆ ಫಸ್ಟ್ ಇದೇ ಸ್ಪಾಟಿಗೆ ಬಂದು ಈ ಸ್ಟೋರಿ ಹೇಳ್ತೇನಲ್ಲ, ಚೆರಿಷ್ ಮಾಡ್ಬೇಕು ಅವಾಗ ಅವಾಗ. ನಮ್ದು ರೂಟ್ಸ್ ಯಾವತ್ತೂ ನಾವು ಮರಿಬಾರ್ದು ಇದ್ದೇವೆ, ನಾವು ಎಲ್ಲಿಂದ ಬಂದೇವಿ, ಹೆಂಗೆ ಬಂದೇವಿ ಅಂತೇಳಿ. ನಾವು ಹೆಂಗೆ ನಡ್ಕೊತೇವೆ ಇನ್ನೊಬ್ರ ಜೊತೆಗೆ ಅದು ಭಾಳ ಮ್ಯಾಟ್ರ್ ಆಗ್ತದೆ. ಹೆಂಗೈತಿ ಈಗ ಹೆಲ್ತ್? ಓಯ್ ಹೆಲ್ತ್ ಹೆಂಗೈತಿ? ಸಮಾಧಾನ ಇಲ್ವಾ? ಎಲ್ಲರೂ 3 ಜನ ಎಳ್ನೀರು ಕುಡಿಯತ್ತೇವೆ ಇಲ್ಲಿ. 170 ಅಲ್ಲ? ಆಗಿದೆ. ಥ್ಯಾಂಕ್ ಯು. ಸೊ ಎಳ್ನೀರು ಕುಡಿದ್ವಿ, ಎಳ್ನೀರು ಕುಡಿದು ಇಲ್ಲೇನು ನಾವು ಪೇಟಿಎಂ ಯೂಸ್ ಮಾಡಿದ್ವಿ. ನನಗೆ ಸ್ವಲ್ಪ ಈಗ ಸ್ಮೈಲ್ ಬರತ್ತಲ್ಲ, ಸಪ್ಪ ಆಗ್ಬಿಟ್ಟಿಲ್ಲ. ಹೋಗೋಣೀಗ ಸ್ಯಾಟರ್ಡೇ ನೈಟ್ ಮಟ ಬರುತ್ತೆ. ಓಹೋ, ಹಾಸ್ಟೆಲ್ ಕೂರ್ ಐತಲ್ಲ, ಇಲ್ಲ ಸೆಕ್ಸಿ ಮಾಡ್ರಲ್ಲ. ಪ್ರಾಪರ್ಟಿ ನೈಸ್ ಐತಿ, ಹಿಂಗೆ ಮಸ್ತ್ ಹಿಂಗೆ ಒಳಗೆ ಫಾರೆಸ್ಟ್ ಒಳಗೆ ಐತಿ. ರೂಮ್ಸ್ ತೋರಿಸ್ತಾರೆ ಅಂತ ನಿಮ್ಗೆ, ಹೆಂಗೆ ಅದ ಹೆಂಗಿಲ್ಲ ಅಂತೇಳಿ. ಆಹಾ, ಏನು ಸೀನಿಕ್ ಐತಪ್ಪ. ಐತೆ ಡ್ರೋನ್ ಇಲ್ಲೇ ಕೆಲ್ಸಕ್ಕೆ ಬರತ್ತ ನೋಡ್ರಿಪ್ಪ. ನಮಗೆ ಹೋಗ್ಲೇನ ಇಲ್ಲ ಬೇಕಿಲ್ಲ ಅಣ್ಣ. ಅಣ್ಣ ಓಯ್ ಇಲ್ಲ ಹಿಂಗ ಜನ ಆತನ ಹಿಂಗ ವ್ಯೂ ಫೋಟೋ ತಗ, ಇಲ್ಲಿ ವ್ಯೂ ಐತಿ ತಡಿ. ಹ್ಞೂ ಆತಲ್ಲ ಇಷ್ಟ ನಿಂದಿರ್ತೈತಿಲ್ಪ ನಮ್ಮ ಗಾಡಿ. ಸಕ್ಸಿ ವ್ಯೂ, ಸಕ್ಸಿ ಪಾರ್ಕಿಂಗ್, ಸಕ್ಸಿ ಬೈಕ್, ಸಕ್ಸಿ ಅಸ್. ಆ್ಯಂಡ್ ನೀವು ಸಕ್ಸಿ ಇದ್ದೀರಿ, ಸೊ ಲೈಕ್ ಮಾಡ್ರಿ ಅದಕ್ಕೆ ನೋಡಿ. ಹಿಂಗೆ ಹಿಂಗೆ ಮಾಸ್ತಿಲ್ಲ ಹಿಂಗೆ. Don't come round and waste my time. A generation of my time.